ಹರೇ ಕೃಷ್ಣ. ನಮಸ್ಕಾರ ಸ್ನೇಹಿತರೆ. ಶ್ರೀಕೃಷ್ಣ ಇಂದಿನ ಶ್ಲೋಕದಲ್ಲಿ ನಾವು ಮಾಡುವ ಪ್ರಯತ್ನ ವ್ಯರ್ಥವಾಗೋದಿಲ್ಲ, ಆದರೆ ಪ್ರಯತ್ನ ಮುಖ್ಯ ಅಂತ ಹೇಳ್ತಾನೆ. ಅದಕ್ಕೆ ಸಿದ್ಧತೆ ಹೇಗಿರಬೇಕು ಅಂತ ಈಗಿನ ಶ್ಲೋಕದಲ್ಲಿ ಹೇಳ್ತಾನೆ, ನೋಡೋಣ. ಭಗವದ್ಗೀತೆಯ 2ನೇ ಅಧ್ಯಾಯ ಸಾಂಖ್ಯಯೋಗದ 41ನೇ ಶ್ಲೋಕ. ವ್ಯವಸಾಯಾತ್ಮಿಕ ಬುದ್ಧಿರೇಖೇನ ಕುರುನಂದನ ಬಹುಶಃ ಕಾಹ್ಯನಂತಾಶ್ಚ ಬುದ್ಧಯೋ ವ್ಯವಸಾಯಿನಾಂ. ಈ ಶ್ಲೋಕದ ಅರ್ಥ, ಕುರುನಂದನನೇ, ಇಲ್ಲಿ ನಿಶ್ಚಯ ಸ್ವಭಾವವುಳ್ಳವರ ಬುದ್ಧಿ ಏಕನಿಷ್ಠೆಯಾಗಿರುತ್ತೆ, ದೃಢ ಸಂಕಲ್ಪವನ್ನು ಹೊಂದಿರ್ತಾರೆ, ಅವರಿಗೆ ಒಂದೇ ಗುರಿ. ಯಾರು ಅನಿಶ್ಚಿತರಾಗಿರ್ತಾರೋ ಅವರ ಬುದ್ಧಿ ಕವಲೊಡೆದು ಹಲವು ಶಾಖೆಗಳಾಗಿರ್ತವೆ ಅಂತಲೇ ಭಗವಂತ. ಈ ಶ್ಲೋಕದ ಅರ್ಥ, ಈ ಶ್ಲೋಕದಲ್ಲಿ ವ್ಯವಸಾಯಾತ್ಮಿಕ ಅಂತ ಹೇಳಲಾಗಿದೆ, ಅಂದರೆ ಕೃಷ್ಣ ಪ್ರಜ್ಞೆಯಿಂದ ಮನುಷ್ಯನು ಬದುಕಿನ ಅತ್ಯುನ್ನತ ಪರಿಪೂರ್ಣತೆಯನ್ನು ಪಡೆಯಬೇಕು ಎಂದು ದೃಢ ವಿಶ್ವಾಸದಿಂದ ಕರ್ತವ್ಯ ಮಾಡೋದಾಗಿದೆ. ನಿಶ್ಚಯ ಸ್ವಭಾವವುಳ್ಳವರೇ ಕರ್ಮಯೋಗಿಗಳು. ಅವರು ಮೊದಲು ಯಾವ ಕೆಲಸ ಮಾಡಬೇಕು, ಹೇಗೆ ಮಾಡಬೇಕು ಅನ್ನೋದನ್ನೆಲ್ಲ ವಿಚಾರ ಮಾಡಿ ಯೋಚಿಸಿ ತೀರ್ಮಾನ ಮಾಡ್ತಾರೆ. ನಂತರ ಕೆಲಸ ಮಾಡುವಾಗ ಅನುಮಾನವಿಲ್ಲದೆ ಮಾಡ್ತಾರೆ. ಹೇಗೆ ಅಂದರೆ, ಬಾಣ ಬಿಲ್ಲಿನಿಂದ ಹೊರಹೊಮ್ಮುವಾಗ ಅದು ಅತ್ತ ಇತ್ತ ಚಲಿಸದೆ ಬಿಟ್ಟ ಗುರಿ ಕಡೆಗೆ ಧಾವಿಸುತ್ತೋ, ಹಾಗೆಯೇ ಕರ್ಮಯೋಗಿಯ ಮನಸ್ಸು ಕೂಡ. ಅವನು ಕೆಲಸದಲ್ಲಿ ನಿರತರಾಗಿರುವಾಗ ಯಾರು ಏನಾದರೂ ಹೇಳ್ಕೊಳ್ಳಿ, ಯಾವುದೇ ಆತಂಕಗಳೇ ಬರಲಿ, ತನ್ನ ಕೆಲಸವನ್ನು ಮುಂದುವರಿಸ್ತಾ ಹೋಗ್ತಾನೆ. ಈ ಜನ ಹೇಗೆ ಅಂದರೆ, ಯಾರಾದರೂ ಒಳ್ಳೆಯ ಕೆಲಸ ಮಾಡ್ತಾ ಇದ್ದರೆ ಅದರಲ್ಲಿ ಕೊಂಕುಮಾತುಗಳನ್ನು ಆಡ್ತಾರೆ. ಹೇಗೆ ಅಂದರೆ, ಮೊಸರಲ್ಲಿ ಕಲ್ಲು ಹುಡುಕಿದ ಹಾಗೆ. ಆದರೆ ಕರ್ಮಯೋಗಿ ಜನರ ಟೀಕೆ ನಿಂದನೆಗಳ ಮೇಲೆ ಗಮನ ಕೊಡೋದಿಲ್ಲ, ಅವರು ಹೊಗಳಿದಾಗ ಕುಣಿದಾಡೋದಿಲ್ಲ, ತನ್ನ ಕೆಲಸವನ್ನು ಮಾಡ್ತಾ ಹೋಗ್ತಾನೆ. ಏಕನಿಷ್ಠೆಯಿಂದ ನಾವು ಮಾಡುವ ಸಾಧನೆ ವ್ಯರ್ಥವಾಗೋದಿಲ್ಲ ಅನ್ನೋ ನಂಬಿಕೆ ಅಷ್ಟೇ ಮುಖ್ಯವಾಗುತ್ತೆ ಇಲ್ಲಿ. ಮತ್ತು ಅವ್ಯವಸಾಯಿಗಳು ಅಂದರೆ ನಿಶ್ಚಯ ಬುದ್ಧಿ ಇಲ್ಲದವರು, ಅವರ ಮನಸ್ಸು 28 ಕಡೆ ಹೋಗಿರುತ್ತೆ. ಯಾರೋ ಯಾವುದೋ ಒಂದು ವ್ಯವಹಾರದಲ್ಲಿ ಉತ್ತಮ ಸಾಧನೆ ಮಾಡಿದ್ದಾರೆ ಅಂದರೆ ಅವರು ಅದನ್ನೇ ಮಾಡ್ತಾರೆ, ಅದರಲ್ಲೂ ಯಶಸ್ಸು ಸಿಗೋದಿಲ್ಲ. ಮತ್ತು ಯಾರೋ ಸ್ನೇಹಿತ ಇನ್ನೊಂದು ವ್ಯಾಪಾರದಲ್ಲಿ ಸಾಧನೆ ಮಾಡಿದ ಅಂದರೆ ಅದನ್ನೂ ಪ್ರಾರಂಭ ಮಾಡ್ತಾರೆ. ಹೀಗೆ ಹೆಜ್ಜೆ ಹೆಜ್ಜೆಗೂ ಕೆಲಸ ಬದಲಾಯಿಸ್ತಾನೇ ಇರ್ತಾರೆ. ಯಾವುದೇ ಕಾರ್ಯ ಮಾಡಬೇಕಾದರೆ ಮುಂದಾಲೋಚನೆ ಇರಬೇಕು. ಹೇಗೆ ಅಂದರೆ, ನಮ್ಮ ಬೀದಿಲಿ ಯಾರೋ ಒಬ್ಬ ತರಕಾರಿ ವ್ಯಾಪಾರದಲ್ಲಿ ಅಧಿಕ ಲಾಭ ಮಾಡ್ತಾ ಇದ್ದಾನೆ ಅಂತ ಏನು ಯೋಚನೆ ಮಾಡ್ದೇ ಇವನು ಸಹ ಒಂದು ತರಕಾರಿ ಅಂಗಡಿ ಹಾಕ್ತಾನೆ. ಆದರೆ ಅದನ್ನು ಹೇಗೆ ತರಬೇಕು, ಹೇಗೆ ಸಂರಕ್ಷಿಸಿ ಇಡಬೇಕು ಅನ್ನೋದು ಗೊತ್ತಿರಲ್ಲ, ಎಲ್ಲ ನಷ್ಟ ಆಗುತ್ತೆ, ಹತಾಶನಾಗ್ತಾನೆ. ಫಲ ಬರುವಾಗ ಬಾಯಲ್ಲಿ ನೀರು ಬರುತ್ತೆ, ನಷ್ಟವಾದರೆ ದುಃಖ ಆಗುತ್ತೆ. ಆವಾಗ ಯಾಕಾದರೂ ನಾನು ಈ ಕೆಲಸ ಮಾಡಿದ್ನು ಅಂತ ಪೇಚಾಡ್ತಾನೆ. ಇವರನ್ನು ಅವ್ಯವಸಾಯಿಗಳು ಅಂತಾರೆ. ಕೃಷ್ಣ ಪ್ರಜ್ಞೆಯಲ್ಲಿ ದೃಢ ಸಂಕಲ್ಪಕ್ಕೆ ಜ್ಞಾನವೇ ಆಧಾರ. ಅದು ತಾಯಿ ಬೇರು ಇದ್ದಾಗೆ. ಮರದ ಬೇರಿಗೆ ನೀರೆರೆದರೆ ಅದು ತಾನಾಗಿಯೇ ಎಲೆಗಳಿಗೂ ಕೊಂಬೆಗಳಿಗೂ ನೀರು ಲಭ್ಯವಾಗುವಂತೆ ಕೃಷ್ಣ ಪ್ರಜ್ಞೆಯಿಂದ ಕೆಲಸ ಮಾಡುವುದರಿಂದ ಮನುಷ್ಯನು ತನಗೂ ಸಂಸಾರಕ್ಕೂ ಸಮಾಜಕ್ಕೂ ದೇಶಕ್ಕೂ ಮನುಕುಲಕ್ಕೂ ಎಲ್ಲರಿಗೂ ಅತ್ಯುನ್ನತ ಸೇವೆಯನ್ನು ಸಲ್ಲಿಸಬಹುದು. ಕಾರ್ಯ ಸಾಧನೆಯಲ್ಲಿ ಇಂದ್ರಿಯ ತೃಪ್ತಿಗೆ ಅವಕಾಶ ಇರಬಾರದು, ಸ್ಥಿರ ಚಿತ್ತದಿಂದ ಕರ್ಮಗಳನ್ನು ಮಾಡಬೇಕು ಅಂತಲೇ ಶ್ರೀಕೃಷ್ಣ. ನಮಸ್ಕಾರ. ಕೃಷ್ಣಾರ್ಪಣಮಸ್ತು.